ಶಶಿಕುಮಾರ್ ಮುದ್ದ ಹನುಮೇಗೌಡ ಬಿಜೆಪಿಗೆ ಸೇರ್ಪಡೆಯಾಗುತ್ತಿದ್ದಾರೆ ಈಗಾಗಲೇ ಬಿಜೆಪಿಗೆ ಬಂದಿದ್ದಾರೆ ಮಾಜಿ ಸಂಸದರು ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯಾಧ್ಯಕ್ಷ ಕಟೀಲ್ ಸಮ್ಮುಖದಲ್ಲಿ ಇವತ್ತು ಸೇರ್ಪಡೆಯಾಗುತ್ತಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಸೇರ್ಪಡೆ ಕಾರ್ಯಕ್ರಮ ಆರಂಭವಾಗಲಿದೆ ಮಾಜಿ ಸಂಸದರು ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಈಗಾಗಲೇ ಬಿಜೆಪಿಗೆ ಬಂದಾಗಿದೆ ಕೊನೆಗೂ ಕೂಡ ಬಿಜೆಪಿಗೆ ಬಂದಿದ್ದಾರೆ ಸಿಎಂ ಬೊಮ್ಮಾಯಿ ರಾಜ್ಯಾಧ್ಯಕ್ಷ ಕಟೀಲ್ ಸಮ್ಮುಖದಲ್ಲಿ ಇವತ್ತು ಸೇರ್ಪಡೆ ಆಗುತ್ತಾರೆ ಕೆಲವೇ ಹೊತ್ತಿನಲ್ಲಿ ಸೇರ್ಪಡೆ ಆಗಲಿದ್ದಾರೆ ಕೆಲ ಹೊತ್ತಿನಲ್ಲೇ ಮಾಜಿ ಸಂಸದರು ಮುದ್ದ ಹನುಮೇಗೌಡರು ತುಮಕೂರು ಕಾಂಗ್ರೆಸ್ ಮುಖಂಡ ಮುದ್ದ ಹನುಮೇಗೌಡರು ಬಿಜೆಪಿಗೆ ಬರ್ತಾ ಇದ್ದಾರೆ ಚಿತ್ರದುರ್ಗ ಮಾಜಿ ಸಂಸದರಾಗಿದ್ದ ನಟ ಶಶಿಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಿಗ್ ಆಪರೇಷನ್ ಮಾಡಿದೆ ಕುಣಿಗಲ್ ಕ್ಷೇತ್ರದಿಂದ ಟಿಕೆಟ್ ಬಯಸಿದ್ದಾರೆ ಮುದ್ದ ಹನುಮೇಗೌಡರು ಬಿಜೆಪಿ ಕಚೇರಿಯಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ನಡೆಯಲಿದೆ ಪದಾಧಿಕಾರಿಗಳು ಬಿಜೆಪಿಯ ಪ್ರಮುಖರ ಜೊತೆಗೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡಿದೆ ಬಿಜೆಪಿ ಚುನಾವಣೆಗೆ ಕೆಲ ತಿಂಗಳುಗಳು ಮಾತ್ರ ಬಾಕಿ ಇರುವಾಗಲೇ ಇದೀಗ ಬಿಜೆಪಿ ಸರ್ಕಸ್ ಶುರುವಾಗಿದೆ ಸಂಸದರಾಗಿರುವಂತ ಮಾಜಿ ಸಂಸದರಾಗಿರುವಂತ ಶಶಿಕುಮಾರ್ ಬಿಜೆಪಿಗೆ ಬರ್ತಾ ಇದ್ದಾರೆ ಜೊತೆಗೆ ಮುದ್ದ ಹನುಮೇಗೌಡರು ಕೂಡ ಪ್ರಭಾವಿ ನಾಯಕ ಅವರು ಕೂಡ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಪಕ್ಷದ ಕಚೇರಿಯಲ್ಲಿ ಇವತ್ತು ಸೇರ್ಪಡೆಯಾಗ್ತಾ ಇದ್ದಾರೆ ಕಚೇರಿಯಲ್ಲಿ ಒಂದು ಸಮಾಲೋಚನೆಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ ಇವತ್ತು ಎಲ್ಲ ಬಿಜೆಪಿಯ ಮುಖಂಡರುಗಳ ಜೊತೆಗೆ ತುಮಕೂರು ಕಾಂಗ್ರೆಸ್ ಮುಖಂಡರು ಮುದ್ದ ಹನುಮೇಗೌಡರು ಪ್ರಭಾವಿ ಮುಖಂಡರು ಇವರು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಿಗ್ ಆಪರೇಷನ್ ಇದು ಯಾಕಂದ್ರೆ ಈ ಬಾರಿ ಎಲ್ಲರ ಕಣ್ಣು ಇರೋದು ಹಳೆ ಮೈಸೂರು ಭಾಗದ ಮೇಲೇನೆ ಆ ಹಳೆ ಮೈಸೂರು ಭಾಗದ ಒಂದಷ್ಟು ಸೀಟ್ಗಳನ್ನು ತಮ್ಮ ತೆಕ್ಕೆಗೆ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಈ ಬಾರಿ ನಾವು ಸರ್ಕಾರವನ್ನು ರಚಿಸಬಹುದು ಅನ್ನೋದು ಮೂರು ಪಕ್ಷಕ್ಕೂ ಕೂಡ ತಲೆಗೆ ಬಂದಿದೆ ಹಾಗಾಗಿ ಹಳೆ ಮೈಸೂರು ಭಾಗದ ಮೇಲೆ ಹೆಚ್ಚಿನ ಟಾರ್ಗೆಟ್ ಅನ್ನು ಇಟ್ಟಿದ್ದಾರೆ ಮೂರು ಪಕ್ಷದವರು ಅದರಲ್ಲಿ ಈಗ ಬಿಜೆಪಿ ಒಳಗೊಳಗೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಆಪರೇಷನ್ ಅನ್ನು ಶುರು ಮಾಡಿದೆ ಇಬ್ಬರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ